ಒಂದು ಸೆಕೆಂಡ್ ಬಂದೆ. ಓಕೆ, ಬಹಳ ಮೂರು ದಿವಸ ಇದೆ. ಹಾ ಹೇಳ್ರಿ. ಅವೆಲ್ಲ ಸೋರ್ ಬಿಡ್ರಿ, ಅದು ತಳಗಿಂದ ಎಲ್ಲ ತೆಗೀರಿ. ಹೌದೌದೌದು, ಅದ್ ತಳಗಿಂದ. ಈಗ ಹಾಗೆ ಹೇಳಿದೆ ಅಲ್ಲ ಸರ್, ನಾನು ಫೋರ್ಕಿಂಗ್ ಆಗಿದೆಯಲ್ಲ ಸರ್, ಈ ಫೋರ್ಕಿಂಗ್ ಮಟ್ಟ ಬಂದಿರೋದು ತೆಗೀರಿ. ಅಟ್ ಲೀಸ್ಟ್ 40% ನೀವು ಪ್ರೂನ್ ಮಾಡ್ಕೊಳ್ಳಿ. ನಡೆಯುತ್ತೆ ಹೈಟ್ ಇದೆ ಗಿಡಗಳು, ಬಹಳ ಮೇಲಿದಲ್ಲ. ಆಮೇಲೆ ಇನ್ ಬಿಟ್ವೀನ್ ಬ್ರಾಂಚಸ್ ಸರ್, ಲೈಕ್ ಅದೇ ಗಿಡದಲ್ಲಿ ಮಧ್ಯೆ ಮಧ್ಯದ ಒಂದೆರಡು ತೆಗೀರಿ, ಗಾಳಿ ಪಾಸ್ ಆಗುತ್ತೆ ಅವಾಗ. ಚಿಕ್ಕದು ಒಂದೆರಡು ತೆಗೆದ್ರೆ ಗಾಳಿ ಈಸಿಲಿ ಹೊರಗೆ ಹೋಗ್ಬಿಡುತ್ತೆ ಅವಾಗ. ಸೊ ಇಡೀ ಗಿಡಕ್ಕೆ ಗಾಳಿ ಬಿಡಲ್ಲ ಅವಾಗ ಪಾಸ್ ಆಗಕ್ಕೆ. ಪಾಸ್ ಆಗಕ್ಕೆ ಬಿಡೋದಿಲ್ಲ, ಅದಕ್ಕೇನಾಗ ಗಿಡ ಬೆಂಡ್ ಆಗಿ ಮುರಿದು ಬಿಡುತ್ತೆ. ಅದೊಂದು ಮಾಡಿಸಿ ಸರ್, ಯಾಕಂದ್ರೆ ಬುಷ್ ಇದೆ, ಎಕ್ಸ್ಟ್ರೀಮ್ ಬುಷ್ ಇದಾವೆ ಗಿಡಗಳು, ಸ್ವಲ್ಪ ನೀವು ಕಟಿಂಗ್ ಮಾಡಿಸ್ಬಿಡಿ. ಆಮೇಲೆ ಈ ಗಿಡ ನೋಡ್ರಿ ಅಣ್ಣ, ಇಲ್ಲಿ ಇದು ಈ ಕಡೆ ಬಾಗಿದೆ ಇದು. ಹಾ, ಈ ಕಡೆ ಲೆಫ್ಟ್ ಸೈಡ್ ಏನಿದೆ ಅಲ್ಲ, ಆ ಲೆಫ್ಟ್ ಸೈಡ್ ಬ್ರಾಂಚ್ ಅಲ್ಲಿ ಒಂದು ಮೂರು ಎರಡೆರಡು ತೆಗಿಬೇಕು ನೀವು ಜಾಸ್ತಿ. ಆ ಕಡೆ ತೂಕ ಆ ಕಡೆ ಹೋಗಿದೆ ಗಿಡದ, ನಡಕ್ಕೆ ಮತ್ತೆ ಗಾಳಿಗೆ ಹೋಗಂಗ್ ಪಾಸ್ ಆಗಂಗ್ ಮಾಡ್ಬಿಡ್ರಿ. ಬಿದಿರು ಸಪೋರ್ಟ್ ಆದ್ರೆ ಬಿದಿರು ಕಟ್ಟಿ ಸರ್, ಏನು ಸ್ವಲ್ಪ ಮಣ್ಣು ಹಾಕ್ಬೇಕು ದಪ್ಪನಾಗ. ಹಾ, ಈ ಸೈಡ್ ಸಪೋರ್ಟ್ ಕೊಡ್ಬೇಕು ಅದಕ್ಕೆ. ಅದನ್ನ ಮೇನ್ ಬ್ರಾಂಚ್ ಇಟ್ಕೊಂತೇವೆ ಸರ್. ಫಾರ್ ಎಕ್ಸಾಂಪಲ್ ಈಗ ಈ ಬ್ರಾಂಚ್ ಇಟ್ಕೊಂತೇವೆ ಸರ್, ಇದನ್ನ ಕಟ್ ಮಾಡಲ್ಲ ಈಗ. ಓಕೆ, ಇದು ಇದ್ರ ಮೇಲೆ ಇಲ್ಲಿದೆ, ಇದಿದೆ, ಆಮೇಲೆ ಇದು. ಓಕೆ, ಸಚ್ ಬ್ರಾಂಚಸ್ ನಾವು ತೆಗಿತೇವೆ ಹೋಗ್ತೇವೆ ಸರ್. ಓಕೆ, ಇವು ದಪ್ಪ ಆಗ್ಬಿಟ್ಟಿದೆ ಅಲ್ಲ, ದಪ್ಪ ಆಗಿದ್ದಕ್ಕೆ ಇದನ್ನ ಇಟ್ಕೊಂತ ಇದ್ದೇನೆ. ಇದೇನಾದ್ರೂ ಇಷ್ಟೇ ತೆಳ್ಳಗಿದ್ರೆ ತೆಗೆದು ಬಿಡ್ತಿದ್ವಿ. ಈಗ ಆಲ್ರೆಡಿ ಇದು ದಪ್ಪ ಆಗ್ಬಿಟ್ಟಿದೆ, ಅದಕ್ಕೆ ಇವನ್ ತೆಗೀರಿ. ತೆಳ್ಳಗಿರೋದು ಏನಿದೆ ಅಲ್ಲ, ಪೆನ್ಸಿಲ್ ಇಲ್ಲ ನಮ್ಮ ಕಿರು ಬಹಳಷ್ಟು ಇರೋದನ್ನ ಮಾತ್ರ ತೆಗೆಯೋದು. ಹಾ, ಆಮೇಲೆ ಈಗ ಇದು ಇಲ್ಲಿ ದಪ್ಪ ಇದೆ, ಇವು ಇಲ್ಲಿ ಎರಡಾಗಿದೆ ಅಲ್ಲ, ಇದ್ರ ತಳಗ ಏನಾದ್ರು ದಪ್ಪ ಇತ್ತಂದ್ರೆ ಇಲ್ಲಿ ಇದನ್ನು ತೆಗೆದು ಬಿಡಿ. ಓಕೆ, ಇದು ಈಗ ಎರಡು ಫೋರ್ಕಿಂಗ್ ಆದ್ರೆ ಸರ್ ಎನರ್ಜಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಓಕೆ, ಬಟ್ ಸೈಡ್ ಸ್ಟೆಮ್ ಇರುತ್ತಲ್ಲ ಅಲ್ಲಿ ಕಡಿಮೆ ಇರುತ್ತೆ, ಸೊ ಅದು ಸ್ಲೋ ಗ್ರೋತ್ ಇರುತ್ತೆ, ತೆಗಿಬಹುದು. ಇಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ತೆಗೆಯಲ್ಲ. ಫೋರ್ಕಿಂಗ್ ಆದ್ರೆ ಸ್ಟಾಪ್ ಮಾಡ್ಬಿಡಿ ಎನರ್ಜಿ. ಇದರಲ್ಲೇ ನೋಡಿ ಸರ್, ಮತ್ತೆ ಇದ್ರಾಗ ನಾಲ್ಕೈದವ ಇಲ್ಲ, ಅದು ಕರೆಕ್ಟ್ ಇದೆ. ಅದು ಈಗೇನು ನೀವು ತೆಗ್ದಿರಲ್ಲ, ಅದು ಅಲ್ಲಿ ಮಟ್ಟ ಕರೆಕ್ಟ್ ತೆಗ್ದಿದ್ದೀರ. ಹಾ, ಈಗ ಇದ್ರ ಮೇಲ್ಗಡೆ ಇದೆ, ಇವು ಇವು ಇಲ್ಲೇ ಬಿಡ್ಬೇಕು. ಈಗ ನಾಲ್ಕು ಬಿಡ್ಬೇಕು, ಅದು ಹೆಂಗ್ ಮಾಡ್ಬಿಟ್ಟಿದ್ರೆ ಗೊತ್ತಾಗಿದ್ದು, ಎಲ್ಲಾನು ಒಂದೇ ದಪ್ಪ ಇದಾವೆ, ಎಲ್ಲ ಒಂದೇ ದಪ್ಪ ಇರೋದಕ್ಕೆ ಬಿಟ್ಟು ಬಿಡೋದ. ನಾವಿವಾಗ ಮತ್ತೆ ನಷ್ಟ ಕಟ್ ಮಾಡ್ಬೇಕಂದಿದ್ರೆ ಇದು ತೆಗಿಬೇಡಿ, ಇದು ತೆಗಿಬೇಡಿ, ಇದು ಇದು ಇಂತ ಸಣ್ಣದೆಲ್ಲ ತಕ್ಕೊರಿ. ಆದಷ್ಟು ಸಣ್ಣದಿದ್ದಾಗ ತಕೊಂಡ್ಬಿಡ್ರಿ, ಆದಷ್ಟು ಸಣ್ಣದಿದ್ದಾಗ ತೆಗೆದ್ ಬಿಟ್ರೆ ಕಂಟ್ರೋಲ್ ಇರುತ್ತೆ. ಈಗ ಇದು ಎಷ್ಟು ತಿಂಗಳಾಯ್ತು ಸರ್? ಇದು 18 ಮಂತ್ಸ್ ಸೆಪ್ಟೆಂಬರ್ ಗೆ 2 ಇಯರ್ಸ್ ಆಗುತ್ತೆ. ಹಾ, ಸೆಪ್ಟೆಂಬರ್ ಗೆ 2 ಇಯರ್ಸ್ ಸರ್. ಇದು ಪರವರ್ ಸರ್, ಇದು ಯಾ ಇದು ಇಲ್ಲಲಿಂದ ಇದೆಲ್ಲ ಗ್ರೋತ್ ಬೇಸ್ ಐತೆ, ಚೆನ್ನಾಗೈತೆ. ಹಾ ಹಾ, ಎಲ್ಲೋ ಒಂದು ಕಾಲ್ ಪರ ಒಂದು. ಹಾ, ಇವು ಹೈಟ್ ಆಗಿದೆ ನೋಡಿ ಸರ್, ಇಲ್ಲಿ ಇವೆಲ್ಲ ಲಾಂಗ್ ಆಗ್ತಾ ಇದೆಯಲ್ಲ, ಇವನ್ನ ಕಟ್ ಮಾಡ್ಕೊಂಬಿಡಿ ಸರ್. ಕಟ್ ಮಾಡ್ತೀವಿ ಸರ್, ಅದಕ್ಕೆ ನೀವು ಬರ್ತಾರೆ ಅಂತ ನಾವು ಇವನ್ನೆಲ್ಲಾನು ನೀವು ಹಾರಿಸ್ಕೊಂಡು ತಗೋಬೋದು. ಹಾ ಸರ್, ಸ್ಯಾಂಪಲ್ ನೋಡೋಣ ಅಂತ. ಓಕೆ, ಎಲ್ಲಿ? ಹೈದರಾಬಾದ್ ಕಂಪ್ನಿ? ಹೈದರಾಬಾದ್ ಕಂಪ್ನಿ ಸರ್ ಇಲ್ಲಿ. ಇದು ಇಲ್ಲ ಸರ್, ಇದು ಕೂಟಕ್ಕಲ್ಲ, ಅದು ಇನ್ನೊಂದು ಯಾವುದು ಗಿಯಾನ್ ಅದೇನೋ ಬರುತ್ತೆ. ಹಾಂ 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 ಸರ್, ಚಕ್ರೋಡ್ಕೊಂಡು ಬೇಕಾಗ.
ಎಲ್ಲ ಸ್ಟೆಮ್ ಬಳಸಿ ಇದು ಮೈಕ್ರೋ ನ್ಯೂಟ್ರಿಯಂಟ್ ಡೆಫಿಷಿಯನ್ಸಿ. ಲೀಫ್ ಸೈಜ್ ಇಸ್ ಗುಡ್, ನೋ ಸ್ಪಾಟ್ಸ್. ಯಾವ್ದು ಹೇಳಿ ಸರ್? ಇದ ಇದು ಕಿತ್ತಿರ ಮೇ ಬಿ ಇದಕ್ಕೆ ಇದು ಆಗಿರ್ಬೇಕು ಸರ್, ನೆಮಟೋಡ್ಸ್ ಆಗಿ ಅಟ್ಯಾಕ್ ಆಗಿರ್ಬೇಕು. ಇದು ಏನು ಗ್ರೋತ್ ಇಲ್ಲ, ಚೆಕ್ ಮಾಡ್ಬೇಕು ಸರ್. ನೀವು ಏನು ಗ್ರೌಂಡ್ನಟ್ ಬೆಳೆದಿದ್ರಲ್ಲ ಅದರಲ್ಲಿನೂ ಗಂಟು ಏನಾದ್ರು ಖಂಡಿತ ಸರ್ ಮೊದಲು? ಯಾಕಂದ್ರೆ ನೀವೇನು ಇದು ಇದ್ರ ಗಿಡ ಈಗ ಕಿತ್ತಿದ್ವಲ್ಲ ಸರ್, ಅದಕ್ಕೆ ಬರಬಾರ್ದು. ಬಂದ್ರೆ ಇನ್ನು ನಾವು ಕೊಟ್ಟಿರೋ ಗಿಡ ಇಲ್ಲ ಇವಕ್ಕೆ ಬರಬೇಕು. ಅದು ಸಾಯಿಲ್ ಅಲ್ಲಿ ಆಟೋಮೆಟಿಕ್ ಹುಟ್ಟಿರೋದಲ್ಲ ಅಂಥದಕ್ಕೂ ಇದು ಬೆಳೀತಾ ಇದೆ ಅಂದ್ರೆ ಮೇ ಬಿ ಸಾಯಿಲ್ ಹ್ಯಾಸ್ ಬೀನ್ ಕಂಟಾಮಿನೇಟೆಡ್. ಅವಾಗ ಅವಾಗ ಈ ಇಶ್ಯೂಸ್ ಅದು ಇಳುವರಿ ಸರಿ ಬರಲಿಲ್ವ ಸರ್? ಅದು ಬಂದಿತ್ತ ನೀವು ಗ್ರೌಂಡ್ನಟ್ಸ್ ಬೆಳೆದಾಗ ಸಣ್ಣ ಸಣ್ಣದು ಬಂದಿತ್ತ ಕಾಳು? ಫುಲ್ ಕಾಳು ಸಣ್ಣ ಬರೋದು ಹಿಂಗೆಲ್ಲ ಆಗಿರ್ತಲ್ಲ, ಅಲ್ಲಿ ಇಶ್ಯೂಸ್ ಆಗಿರುತ್ತೆ ಸರ್. ಅವಾಗ ಕಟ್ ಮಾಡ್ರಿ ಸೈಡ್ಗೆ ಬರೋದೆಲ್ಲ ಕಟ್ ಮಾಡ್ರಿ, ಈ ಕಡೆ ಕಟ್ ಮಾಡ್ರಿ, ಸ್ಟ್ರೇಟ್ ಹೋಗುತ್ತೆ. ಬಟ್ ಇಲ್ಲಿ ಮಟ್ಟ ಕಾಯ್ಬೇಡ್ರಿ, ಅಂದ್ರ ಇಷ್ಟು ಹಾಳಾಗೋ ಮಟ್ಟ ಕಾಯಕ್ ಹೋಗ್ಬೇಡ್ರಿ. ಕಟ್ ಮಾಡ್ತೀರಿ ಗಾಳಿ ಪಾಸ್ ಆಗ್ಲಿ. ನಾವು ಹೇಳಿ ಬಿಡ್ಲಿ, ಗಿಡದಾಗ ಗಿಡ ಗಾಳಿಗೆ ಬೆಂಡ್ ಆಗೋದು ಇಲ್ಲ ಅದು ಮುರಿಯೋದು ಆಗ್ಬಾರ್ದು. ನೀವು ಎಲ್ಲ ಬೆಳೆಸಿದೀರ ಅಂತಂದ್ರು ಅದು ಲಾಸ್ ಅಲ್ಲ. ಅದಕ್ಕೆ ನೀವು ಆ ಥರ ಹೇಳಿದ್ರೆ ನಾವು ಹೋಗ್ಬೇಕಾದ್ರೆ ಮಾಡ್ತೀವಿ ಸರ್. ಯಾಕಂದ್ರೆ ನೀವು ನಾವು ಯಾಕೆ ಎಲ್ಲ ರೈತರಿಗೆ ಹೇಳೋದಿಲ್ಲ ಅಂತಂದ್ರೆ ಸ್ವಲ್ಪ ಜನ ಲೇಬರ್ಸ್ ಇರ್ತಾರೆ, ಇವ್ರು ಇರ್ತಾರಲ್ಲ, ಹೇಳಿದ್ಕಿಂತ ಹೆಚ್ಚು ಮಾಡಿಬಿಡ್ತಾರೆ. ಬಹಳ ಕಡಿಮೆನೂ ಆಗ್ಬಾರ್ದು. ಎಲೆಗಳು ಮಿನಿಮಮ್ ಅಂತ ಇರುತ್ತೆ, ಓಕೆ, ಇಷ್ಟಾದ್ರೂ ಇರಲೇಬೇಕು. ಅಂದಾಗ ಅಷ್ಟೇ ಆ ಗಿಡಕ್ಕೆ ಸಪೋರ್ಟಿಂಗ್ ಆಗುತ್ತೆ. ಸ್ವಲ್ಪ ಜನ ಮತ್ತೆ ಮತ್ತೆ ಹಗಲೆಲ್ಲ ಯಾಕೆ ಮಾಡಬೇಕು ಅಂದ್ರೆ ಮತ್ತೆ 3 ತಿಂಗಳು ಬಿಟ್ಟು ಮಾಡೋದು ಬರುತ್ತೆ ಅಂತೇಳಿ ಒಮ್ಮೆ ಕಿಲಿ ಎಲ್ಲಾನು ಮಾಡ್ಬಿಡ್ತಾರೆ. ಅದೇ ಹೆದರಿಕೆ ನಮ್ಗೆ. ಅಲ್ಲ ನಿಮ್ದಂತಲ್ಲ, ಹಿಂಗ ಆಗುತ್ತೆ ಕೇಸ್. ನಾವ್ ಅವ್ರಿಗೆ ನಾವೇನನ್ನ ಮಾಡ್ಬೇಕಂದ್ರೆ ನಮ್ ಸಾರ್ ಕೇಳಿ ನಿಮಗ್ ಕೂಡ ಫೋನ್ ಮಾಡಿ ನಾವು ಏನನ್ನ ಪ್ರಯತ್ನ ಮಾಡೋದು. ಇಲ್ಲ ಅದ ಹಿಂಗ ಆಗಿದಕ್ಕೆ ನಾವ್ ಹೆದರ್ತೇವೆ, ನಿಮ್ಗೆ ಇದು ಮಾಡ್ಬೇಡ ಹೇಳಿ ನಾವ್ ಬರ್ತೇವೆ ಅಂತೇಳಿ. ಅವ್ರಿಗೆ ಮತ್ತೆ ರಿಪೀಟೆಡ್ ಕೆಲಸ ಆಗುತ್ತೆ ಅಂತ ಪೂರ್ತಿ ಮಾಡಿ ಇಟ್ಬಿಡ್ತಾರೆ ಅವ್ರು. ಇದಕ್ಕೆ ಚೊಗಚ್ಚಿ ಇದು ಬೆಳಿಲಿದೆ. ಗಾಳಿ ಮರ ಕೊಟ್ಟಿದೇವಲ್ಲ ಇದಲ್ಲ ಇನ್ನೊಂದಿದೆಯಲ್ಲ ಅಲ್ಲಿ ಕೊಟ್ಟಿದೇವಲ್ಲ ಐತಾ, ಅದ್ ಬೆಳಿಲಿ. ಆ ಗಾಳಿ ಮರ ಬೆಳೆದ್ರೆ ಆಟೋಮೆಟಿಕ್ ಇದು ಬೆಳೆಯುತ್ತೆ. ಅವಾಗ ಇದು ಮಾಡೋಣ. ಇದು ಸಸ್ಬೇನ್ ಇದೆ ಸರ್, ಇದು ನೀವು ಲೈವ್ ಮಲ್ಚ್ ಮಾಡಿದ್ರಲ್ಲ ಸ್ಟಾರ್ಟಿಂಗ್ ಅದರದ್ದು ಸರ್. ಇದು ಇದನ್ನ ಕಟ್ ಮಾಡ್ಬಿಡ್ರಿ, ಇದು ಹಿಂಗ್ ಬೆಳಿ ಅದನ್ನ ಕಿತ್ ಬಿಡ್ರಿ ಬೇರಿಂದ. ಈಗ ಬೆಳಕು ಬಾಳ ಬೇಕಿದೆ ಸೀತಾಫಲಿಗೆ. ಗಟ್ಟಿಯಾಗಿದೆ ಇಲ್ಲಲ್ಲ ಇಲ್ಲ ಸರ್, ಇದು ನೆಮಟೋಡ್ ಇದೆ. ಓಕೆ, ಇದು ನೆಮಟೋಡ್ ಆಗಿದೆ ಅಂದ್ರೆ ಬೇಸಿಕಲಿ ಇದಕ್ಕೆ ಹಾಗೇನೆ ಬೆನಿಫಿಷಿಯಲ್ ಫಂಗಸ್ ಮತ್ತೆ ಇದನ್ನ ಹಾಕ್ಬೇಕು ಸರ್. ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ನೆಮಟಿಸೈಡ್ ಯೂಸ್ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಈ ಗಿಡಕ್ಕೆ ಹೆಂಗ್ ಬಂತು ಇಷ್ಟು? ಇಂಥ ಗಿಡಕ್ಕೆ ಬಹಳ ರೇರ್ ಬರುತ್ತೆ ಸರ್. ಗೋವಾಗ ಜನರಲ್ಲಿ ಬರ್ಬೇಕು ಬಂದ್ರೆ ಈ ಗಿಡಕ್ಕೆ ಬಂದಿದೆ. ನೆಮಟೋಡ್ ಅಟ್ಯಾಕ್ ಆಗ್ತಾಯಿದೆ ಸರ್ ಗಿಡಕ್ಕೆ. ಸರ್ ಏನ್ ಮಾಡಿ, ನಾನೊಂದು ಇದು ಕಳಿಸ್ತೇನೆ ಸರ್. ಇದಕ್ಕೆ ಸೈಡ್ ಬ್ರಾಂಚಸ್ ಸರ್, ಆಮೇಲೆ ಹೈಟ್ ಕಟ್ ಮಾಡ್ತೇವೆ. ಈಗಿಲ್ಲ, ಸ್ವಲ್ಪ ಇನ್ನೊಂದು 6 ತಿಂಗಳ ಬಿಟ್ಟು ಹೈಟ್ ಕಟ್ ಮಾಡಿಬಿಡ್ತೇವೆ ಸರ್. ಈ ಕಡೆ ಒಂದೇ ಸೈಡ್ ಬಾಗ್ತಾ ಇದೆಯಲ್ಲ ಅದು, ಇವು 2 ಇಲ್ಲ 3 ಕಟ್ ಮಾಡ್ಕೊಳ್ಳಿ, ನಡೆಯುತ್ತೆ. ಇದು ಜಲ್ದಿ ಬೆಳೆದ್ ಬಿಡುತ್ತೆ.
ಇಲ್ಲಿ ಕಸ್ಟರ್ಡ್ ಆಪಲ್ ಹಾಕಿಲ್ವಾ ಸರ್? ಇವು ಕಂಟಿನ್ಯೂ ಸ್ಯಾಂಡಲ್ ಹಾಕಿದಾರ ಇವು ಐದು? ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ತಳಗ್ ಬರ್ತಾರ ನಂಬರ್ನ ಸಂಪರ್ಕಿಸಿ ನೀವು ಕನ್ಸಲ್ಟೇಷನ್ ಪಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಸಸಿ ಬೇಕಂತಂದ್ರೆ ನಮ್ ಕಡೆ ಸಿಗುತ್ತೆ, ಎಲ್ಲಾ ತರದ ಹಣ್ಣಿನ ಸಸಿ ಮತ್ತೆ ಅರಣ್ಯ ಕೃಷಿ ಸಸಿ ಸಿಗುತ್ತೆ. ಕನ್ಸಲ್ಟೇಷನ್ಗೆ ನೀವು ಜಸ್ಟ್ ವಾಟ್ಸಪ್ ಅಲ್ಲಿ ಒಂದು ಹಾಯ್ ಮೆಸೇಜ್ ಹಾಕಿದ್ರೆ ತಳಗೆ ನಿಮ್ಗೆ ಒಂದು ಲಿಂಕ್ ಬರುತ್ತೆ ವಾಟ್ಸಪ್ ಅಲ್ಲಿನೇ, ಸೈಟ್ ವಿಸಿಟ್ ಅಂಡ್ ಕನ್ಸಲ್ಟೇಷನ್ ಅಂತ. ಆ ಲಿಂಕ್ ಮೂಲಕ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಮ್ಮ ಟೀಮ್ ದವರು ಒಂದು ವಾರದಲ್ಲಿ ನಿಮ್ಮ ಸೈಟ್ನ ಭೇಟಿ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲಿ ಏನು ಮಾಡ್ಬೋದು, ಡ್ರಿಪ್ಪು, ಖರ್ಚು, ನೀರು, ತಳಿ ಯಾವ ತೋಡೋಣ, ಸೀಬೆ ಜೊತೆ ಗಂಧದ ಜೊತೆ ಯಾವ ಸೀಬೆ ಹಾಕೋಣ, ಇಲ್ಲಾಂದ್ರೆ ಬೇರೆ ಹಣ್ಣಿನ ಕೃಷಿ ಬಗ್ಗೆ ಮಾಹಿತಿ ಇರ್ಬೋದು, ಎಲ್ಲ ನಾವು ಡಿಸೈನ್ ಮಾಡಿ ನಿಮಗೆ ತೋಟದ ಡಿಸೈನ್ ಮಾಡಿ ಕೊಡ್ತೇವೆ ಫ್ರೆಂಡ್ಸ್. ಅದರ ಜೊತೆಗೆ ನಮ್ಮ ತಂಡ ನಿಮಗೆ ಯಾವುದೇ ಬೆಳೆ ಲೈಕ್ ಸೀಬೆದು ಇಲ್ಲಾಂತಂದ್ರೆ ಲಿಂಬೆ ಮಾವಿಂದು ಮಾರ್ಕೆಟಿಂಗ್ ಬೇಕಂತಂದ್ರೆ ನೀವು ಸಂಪರ್ಕಿಸಿ ನಮ್ಮ ಕನ್ಸಲ್ಟೇಷನ್ ಪಡ್ಕೋಬಹುದು. ಓಕೆ, ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ನಿಮಗೆ ಹೆಲ್ಪ್ ಆದಂಗೆ ಮುಂದಿನ ಜನಕ್ಕೂ ಇಲ್ಲ ಬಹಳ ಜನಕ್ಕೂ ಹೆಲ್ಪ್ ಆಗಲಿ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಲೈಕ್ ಮಾಡಿ ಫ್ರೆಂಡ್ಸ್.